आत्मीय प्रथम पीयूसी ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ಭಾಷಾಭ್ಯಾಸದ ಮೊದಲ ಅಧ್ಯಾಯ ಪತ್ರಲೇಖನವನ್ನು ನೋಡಿದ್ರಿ. ಗದ್ಯ, ಪದ್ಯ, ನಾಟಕ ಮತ್ತು ವ್ಯಾಕರಣ ಇವು ನಾಲ್ಕು ಹಂತಗಳನ್ನು ಒಳಗೊಂಡಿರುವಂತಹ ಒಂದು 100 ಅಂಕದ ಪ್ರಶ್ನೆ ಪತ್ರಿಕೆ. ಎಷ್ಟು ಅಂಕಕ್ಕೆ? 100 ಅಂಕಗಳಿಗೆ ನಿಮಗೆ ಪ್ರಶ್ನೆ ಪತ್ರಿಕೆ. ಒಂದು ಮಾತಿಲಿ ಜ್ಞಾಪಕ ಇರಲಿ, SSLC ತನಕ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಭಾಷೆಗಳನ್ನು ಅಧ್ಯಯನ ಮಾಡಬೇಕಾದಂಥ ಸಂದರ್ಭದಲ್ಲಿ ಪ್ರಥಮ ಭಾಷೆಗೆ 125 ಅಂಕಗಳನ್ನು ನೀವು ಪರೀಕ್ಷೆಯಲ್ಲಿ ಉತ್ತರಗಳನ್ನು ಬರೆದಿರ್ತೀರಿ 125 ಅಂಕಗಳಿಗೆ. ಆದರೆ ಇಲ್ಲಿ ಪ್ರಥಮ ಹಾಗೂ ದ್ವಿತೀಯ PUC ಹಂತದಲ್ಲಿ ಕನ್ನಡ ಭಾಷೆಗೆ 100 ಅಂಕಗಳ ಪ್ರಶ್ನೆ ಪತ್ರಿಕೆ. 100 ಅಂಕಗಳಲ್ಲಿ ನಾಲ್ಕು ಹಂತಗಳನ್ನು ವರ್ಗೀಕರಣವನ್ನು ಮಾಡ್ತಾರೆ. ಹಾಗಾದರೆ ಆ ವರ್ಗೀಕರಣ ಅಂದರೆ ಪ್ರಶ್ನೆ ಪತ್ರಿಕೆಗಳಲ್ಲಿ ಅಂಕಗಳ ವರ್ಗೀಕರಣ ಹೇಗೆ ಮಾಡ್ತಾರೆ? ಗದ್ಯ, ಪದ್ಯ, ನಾಟಕ, ದೀರ್ಘಗದ್ಯಕ್ಕೆ, ವ್ಯಾಕರಣ ಭಾಗಕ್ಕೆ ಯಾವುದು ಹೆಚ್ಚಿನ ಮಹತ್ವವನ್ನು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳುತ್ತಾರೆ, ಅದನ್ನು ಇವತ್ತು ಈ ತರಗತಿಯಲ್ಲಿ ನಾವು ಅದನ್ನು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಅದಕ್ಕೆ ನಾವೇನು ಹೇಳೋದಕ್ಕೆ ಪ್ರಶ್ನೆ ಪತ್ರಿಕೆಯ ಮಾದರಿ ಅಂತ ಹೇಳ್ತೀವಿ. ಅದಕ್ಕೆ ಪ್ರಶ್ನೆ ಪತ್ರಿಕೆ ಒಟ್ಟು 55 ಪ್ರಶ್ನೆಗಳಿರ್ತಾವೆ. ನಿಮಗೆ ಕ್ರಮಸಂಖ್ಯೆ 1 ರಿಂದ ಕ್ರಮಸಂಖ್ಯೆ 55 ನಿಮಗೆ ಪ್ರಶ್ನೆಗಳನ್ನು ಪ್ರಶ್ನೆ ಪತ್ರಿಕೆ ಕೇಳಾಗತ್ತೆ. ಆ ಪ್ರಶ್ನೆ ಪತ್ರಿಕೆಗಳಲ್ಲಿ ಯಾವ ಹಂತಗಳಲ್ಲಿ ಆಯ್ಕೆಯ ಪ್ರಶ್ನೆಗಳಿರ್ತಾವೋ ಅಥವಾ ಕಡ್ಡಾಯ ಪ್ರಶ್ನೆಗಳಿರ್ತಾವೋ, ಸೂಚನೆಗೆ ಅನುಗುಣವಾಗಿ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಅದನ್ನು ಉತ್ತರಿಸಬೇಕಾದಂಥ ಚಿಂತನೆ ಮಾಡಬೇಕು. ಪ್ರಶ್ನೆ ಪತ್ರಿಕೆ ನಿಮ್ಮ ಕೈಯಲ್ಲಿ ಬಂದಾಗ ಮೊದಲು ನೀವು ಗಮನಿಸಬೇಕಾದದ್ದೇನು ಅಂತಂದರೆ, ಯಾವ ಪ್ರಶ್ನೆಗಳಿಗೆ ನಾನು ತೃಪ್ತಿದಾಯಕವಾದ ಉತ್ತರವನ್ನು ಬರೆದು ಅದಕ್ಕೆ ನಿಗದಿಯಾಗಿರುವಂತಹ ಅಂಕಗಳನ್ನು ನಾನು ಪಡೀಲಿಕ್ಕೆ ಸಾಧ್ಯ ಯಾವ ಪ್ರಶ್ನೆಗಿದೆ ಅನ್ನೋದನ್ನು ಗುರುತಿಸಿ ಅಂಥ ಪ್ರಶ್ನೆಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಉತ್ತರಗಳನ್ನು ಬರೆದಾಗ ಹೆಚ್ಚು ಹೆಚ್ಚು ಅಂಕಗಳನ್ನು ಪಡೀಲಿಕ್ಕೆ ಸಾಧ್ಯ ಆಗತ್ತೆ. ಕೆಲವು ದೃಷ್ಟಿಕೋನ ಇದೆ ಭಾಷೆಗಳಿಗೆ ಅಥವಾ ಭಾಷೆಗಳಲ್ಲಿ 100ಕ್ಕೆ 100 ಅಂಕ ಪಡೀಲಿಕ್ಕೆ ಸಾಧ್ಯ ಇಲ್ಲ, ಅಂಕಗಳ ಕಡಿತ ಮಾಡ್ತಾರೆ, ಕಟ್ ಮಾಡ್ತಾರೆ ಅಂತ ಒಂದು ಚಿಂತನೆ ಇದೆ. ಆದರೆ ನಮ್ಮ ವಿದ್ಯಾರ್ಥಿಗಳು ಗಮನಿಸಬೇಕು, 3 ಅಂಶಗಳು ನಿರ್ದಿಷ್ಟವಾಗಿದ್ದಾಗ ನಮಗೆಲ್ಲೂ ಅಂಕ ಕಡಿತ ಆಗೋದಿಲ್ಲ. ಮುಖ್ಯವಾಗಿ ನಮ್ಮ ಬರವಣಿಗೆ. ಎರಡನೇದು ಪ್ರಶ್ನೆಗೆ ತಕ್ಕಂಥ ನಿರ್ದಿಷ್ಟವಾದ ಉತ್ತರ. ಇನ್ನು 3ನೇ ಅಂಶ, ಬರೆದಿರುವಂಥ ಉತ್ತರದಲ್ಲಿ ಒತ್ತಕ್ಷರ ಮತ್ತು ವ್ಯಾಖ್ಯೆಯ ಸ್ವರೂಪ. ಈ 3 ಅಂಶಗಳನ್ನು ನೀವು ನಿರ್ದಿಷ್ಟವಾಗಿ ಉತ್ತರಗಳನ್ನು ಬರಿಬೇಕಾದಾಗ ಪಾಲನೆ ಮಾಡಿಬಿಟ್ರೆ
ನೂರು ಅಂಕಗಳನ್ನು ಕೂಡ ಪಡೆಯಬಹುದು. ಆದರೆ ಇದಕ್ಕೆ ಗಮನಿಸಬೇಕು ಅಥವಾ ಸತತವಾದ ಪ್ರಯತ್ನ ವಿದ್ಯಾರ್ಥಿಗಳದಾಗಿರ್ತದೆ. ಬರವಣಿಗೆ ಮಾಡ್ತಾನೆ ಹೋಗ್ತಿರ್ಬೇಕು, ಪ್ರಾಕ್ಟೀಸ್ ಮಾಡ್ತಾನೆ ಇರಬೇಕು. ಗದ್ಯ ಪದ್ಯ ನಾಟಕಗಳು ಮುಗಿತಾ ಹೋದಂಗೆಲ್ಲ ಅದರ ಗದ್ಯ ಪದ್ಯಗಳಲ್ಲಿ ಬರುವಂಥ ಒಂದಂಕ ಎರಡು ಅಂಕ ಮೂರು ಅಂಕದ ನಾಲ್ಕು ಅಂಕದ ಪ್ರಶ್ನೆಗಳನ್ನು ಮನೆ ಒಳಗೆ ಬರೆದು 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 ಪ್ರಾಕ್ಟೀಸ್ ಮಾಡಬೇಕು. ಆ ಮೂರು ತಾಸಿನ ಒಳಗೆ ಅಂದರೆ 180 ನಿಮಿಷಗಳಲ್ಲಿ ನಾನು 100 ಅಂಕದ ಪ್ರಶ್ನೆ ಪತ್ರಿಕೆಯನ್ನು ನಿರ್ದಿಷ್ಟವಾಗಿ ಮತ್ತು ಮೌಲ್ಯಮಾಪಕನ ಮನಸ್ಸು ಗೆಲ್ಲುವ ರೀತಿಯ ಉತ್ತರಗಳನ್ನು ಬರೆದಾಗ ಮಾತ್ರ ನಾವು 100ಕ್ಕೆ 100 ಅಂಕ ಪಡೆಯಲಿಕ್ಕೆ ಸಾಧ್ಯ ಇದೆ. ಇಂಥ ಹಂತದಲ್ಲಿ ನಾವು ಅದನ್ನು ಗಮನಿಸ್ತಾ ಹೋಗಬೇಕು. ಹಾಗಾದರೆ ಈ ನಾಲ್ಕು ಅಂಶಗಳು ಗದ್ಯ ಪದ್ಯ ನಾಟಕ ದ್ವಿತೀಯ ವರ್ಷದಲ್ಲಿ ದೀರ್ಘಗದ್ಯ ಮತ್ತು ಭಾಷಾಭ್ಯಾಸ, ಅಂಕಗಳ ವರ್ಗೀಕರಣ ಹೇಗೆ ಮಾಡಿದ್ದಾರೆ, ಪ್ರಶ್ನೆ ಪತ್ರಿಕೆ ಮಾದರಿ ಹೇಗಿರುತ್ತೆ ಅನ್ನೋದನ್ನು ನಾವು ಇವತ್ತಿನ ತರಗತಿಯಲ್ಲಿ ನೋಡೋಣ. ಮೇನ್ ಕ್ವಶನ್ ನಂಬರ್ ಓ ವಿಭಾಗ ಮೇನ್ ಕ್ವಶನ್ ನಂಬರ್ 1, ಇದು ಒಂದು ಅಂಕದ ಪ್ರಶ್ನೆಗಳನ್ನು ಒಳಗೊಂಡಂಥ ವಿಭಾಗ. ಇಲ್ಲಿ ಪದ್ಯಭಾಗದಿಂದ 4 ಪ್ರಶ್ನೆಗಳನ್ನು ಕೇಳ್ತಾನೆ, 4ನ್ನೂ ಕೂಡ ಕಡ್ಡಾಯವಾಗಿ ಬರೀಲೇಬೇಕು, ಆಯ್ಕೆ ಇಲ್ಲ. ಎರಡನೇದು ಗದ್ಯಭಾಗದಿಂದ 3, ಇನ್ನು ಮೂರನೇದು ನಾಟಕ ಸಾಹಿತ್ಯದಿಂದ 3. ಹಾಗಾದರೆ ಒಟ್ಟು 10 ಪ್ರಶ್ನೆಗಳಿಗೆ 10 ಅಂಕಗಳು. ಹಾಗಾದರೆ ಪದ್ಯದಿಂದ 4, ಗದ್ಯದಿಂದ 3, ನಾಟಕ ಸಾಹಿತ್ಯದಿಂದ 3, ಒಟ್ಟು ಎಷ್ಟು? 10 ಪ್ರಶ್ನೆಗಳು. ಎಷ್ಟು ಮಾರ್ಕ್ಸಿಗೆ? 10 ಮಾರ್ಕ್ಸಿಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಇನ್ನು ಅವಿಭಾಗದೊಳಗೆ ಅಲ್ಲಿ ಅ ಆ ಇ ಮೂರು ವಿಭಾಗ. ಅ ಅಂದರೆ ಪದ್ಯಭಾಗ, ಆ ಅಂದರೆ ಗದ್ಯಭಾಗ, ಇ ಅಂದರೆ ನಾಟಕ ಸಾಹಿತ್ಯ. ಪದ್ಯಭಾಗದಿಂದ ನಿಮಗೆ 5 ಪ್ರಶ್ನೆಗಳನ್ನು ಕೊಡ್ತಾನೆ, ನೀವು 4 ಪ್ರಶ್ನೆಗಳನ್ನು ಬರೀಬೇಕು. ಇಲ್ಲಿ ನೋಡ್ರಿ, ಕ್ವಶನ್ ನಂಬರ್ 1 ರಿಂದ 10 ರವರೆಗೆ ಹೌದು. ಹಾಗಾದ್ರೆ ಇಲ್ಲಿ ನಿಮಗೆ 5 ಪ್ರಶ್ನೆಗಳನ್ನು ಕೇಳ್ತಾನೆ, 8 ಎಷ್ಟು ಮಾರ್ಕ್ಸು? 1 ಉತ್ತರಕ್ಕೆ 2 ಅಂಕ, ಹಾಗಾದ್ರೆ ಒಟ್ಟು 8 ಅಂಕ. ಕ್ವಶನ್ ನಂಬರ್ 11 ರಿಂದ 15 ರವರೆಗೆ. ಇನ್ನು ಅದೇ ರೂಪದಲ್ಲಿ ಗದ್ಯಭಾಗದಿಂದ 4, 3 ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು 6 ಅಂಕಗಳಿಗೆ. ಹಾಗಾದರೆ ಪ್ರಶ್ನೆ ಸಂಖ್ಯೆ 16 ರಿಂದ 16, 17, 18, 19. ಅದೇ ರೀತಿ ನಾಟಕ ಸಾಹಿತ್ಯದಲ್ಲೂ ಸಹಿತ 4 ಪ್ರಶ್ನೆ, 3 ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು, ಪ್ರಶ್ನೆ ಸಂಖ್ಯೆ 20 ರಿಂದ 23 ರವರೆಗೆ. ಹಾಗಾದರೆ ಒಟ್ಟು ಇಲ್ಲಿ ಎಷ್ಟು ಪ್ರಶ್ನೆಗಳಾದವು? 13 ಪ್ರಶ್ನೆಗಳಲ್ಲಿ 10 ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು, ಗದ್ಯ ಪದ್ಯ ನಾಟಕ ಸೇರಿ 13 ಪ್ರಶ್ನೆ ಕೇಳ್ತಾರಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ, ಅದರಲ್ಲಿ 10 ಉತ್ತರ ಬರೀಬೇಕು, 1 ಪ್ರಶ್ನೆಗೆ 2 ಅಂಕ, ನಿಮಗೆ ಒಟ್ಟು 20 ಅಂಕ. ಇನ್ನು ಅದೇ ರೂಪದಲ್ಲಿ ನಮಗೆ ಈ ವಿಭಾಗದೊಳಗೆ ಅದೇ ರೀತಿ
ಅ ಆ ಮತ್ತು ಇ. ಅವಾಗ ಹೇಳ್ಬಿಟ್ಟಿದ್ದೀನಿ, ಅ ಅಂದರೆ ಪದ್ಯ, ಆ ಅಂದರೆ ಗದ್ಯ, ಇ ಅಂದರೆ ನಾಟಕ ಸಾಹಿತ್ಯ. ಇನ್ನು ಪದ್ಯ ಭಾಗದಲ್ಲಿ ನಿಮಗೇನು ಮಾಡ್ತಾರೆ, ಮೂರು ಸಂದರ್ಭವನ್ನು ಕೇಳ್ತಾರೆ. ನೋಡಿ, ಇದು ಈ ಭಾಗ ಮೂರು ಅಂಕದ ಪ್ರಶ್ನೆಗಳು. ಮೂರು ಅಂಕದ ಪ್ರಶ್ನೆಗಳು ಅಂತಂದರೆ ಸಂದರ್ಭ ಸೂಚಿಸಿ ಬರೆಯುವಂಥದ್ದು. ಅದರಲ್ಲಿ ಪದ್ಯ ಭಾಗದಲ್ಲಿ ಮೂರನ್ನು ಕೊಡ್ತಾರೆ, ಎರಡನ್ನು ಬರಿಬೇಕು, ಒಂದಕ್ಕೆ ಮೂರು ಅಂಕ, ಒಟ್ಟು ಆರು ಅಂಕ. ಅದು ಪ್ರಶ್ನೆ ಸಂಖ್ಯೆ 24 ರಿಂದ 26 ರವರೆಗೆ. ಇನ್ನು ಗದ್ಯ ಭಾಗದಿಂದ ಎರಡು ಸಂದರ್ಭವನ್ನು ಕೊಡ್ತಾರೆ, ಒಂದನ್ನು ಬರಿಬೇಕು. 27 ಮತ್ತು 28 ಪ್ರಶ್ನೆ. ತದನಂತರ ನಾಟಕ ಸಾಹಿತ್ಯದಿಂದಲೂ ಸಹಿತ ಒಂದು ಎರಡು ಸಂದರ್ಭವನ್ನು ಕೊಡ್ತಾರೆ, ನೀವು ಒಂದನ್ನು ಬರಿಬೇಕು, ಒಟ್ಟು ಮೂರು ಅಂಕ. 29 ಮತ್ತು 30 ಪ್ರಶ್ನೆ. ಹಾಗಾದರೆ ಒಟ್ಟು ಇಲ್ಲಿ ನಿಮಗೆ ಏಳು ಸಂದರ್ಭಗಳನ್ನು ಕೇಳ್ತಾರೆ, ಒಟ್ಟು ಅಂದರೆ ಗದ್ಯ ಪದ್ಯ ಮತ್ತು ನಾಟಕ ಸಾಹಿತ್ಯದಿಂದ ಏಳು ಸಂದರ್ಭ ಕೇಳಿದಾಗ ನೀವು ಬರಿಬೇಕಾದದ್ದು 4, ಒಟ್ಟು 12 ಅಂಕಗಳಿಗೆ. ಇನ್ನು ಅದೇ ಸ್ವರೂಪದಲ್ಲಿ ನಮಗೆ ಈ ವಿಭಾಗದೊಳಗೆ ಕೂಡ ನಾವು ಅ ಅ ಇ ಆಗಲೇ ನೀವು ಅದು ನೋಡಿದ್ದೀರಿ ಏನಂತ, ಪದ್ಯ ಗದ್ಯ ನಾಟಕ ಸಾಹಿತ್ಯ. ಹಾಗಾದ್ರೆ ಇಲ್ಲಿ ನಿಮಗೆ ಪದ್ಯ ಭಾಗದಿಂದ 4 ಪ್ರಶ್ನೆಗಳನ್ನು ಕೇಳ್ತಾರೆ, ಅದರಲ್ಲಿ 3ಕ್ಕೆ ಉತ್ತರ ಬರೀಬೇಕು, ಒಂದು ಪ್ರಶ್ನೆಗೆ 4 ಅಂಕ, ಒಟ್ಟು 12 ಅಂಕಗಳು. ಪ್ರಶ್ನೆ ಸಂಖ್ಯೆ 31 ರಿಂದ 34 ರವರೆಗಿನ ಪ್ರಶ್ನೆಗಳು ಪದ್ಯ ಭಾಗದಿಂದ ಪ್ರಶ್ನೆಗಳನ್ನು ಕೇಳಿರುತ್ತಾರೆ. ಇನ್ನು ಎರಡನೇದ್ದು ಗದ್ಯಭಾಗ. ಗದ್ಯಭಾಗದಲ್ಲಿ 3 ಪ್ರಶ್ನೆಗಳನ್ನು ಕೊಡ್ತಾರೆ, ಎರಡನ್ನು ಬರಿಬೇಕು, ಒಟ್ಟು 8 ಅಂಕಗಳಿಗೆ. ಹಾಗಾದರೆ ನಿಮ್ಗೆ 35 ರಿಂದ 37 ರವರೆಗೆ. ಅದೇ ರೀತಿ ನಾಟಕ ಸಾಹಿತ್ಯದಿಂದಲೂ ಸಹಿತ ನಿಮಗೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ, 3-4 ಅಂಕದ ಪ್ರಶ್ನೆ ಕೇಳ್ತಾರೆ, ಅದರಲ್ಲಿ 2 ಉತ್ತರವನ್ನು ಬರಿಬೇಕು, 1ಕ್ಕೆ 4 ಅಂಕಗಳು, ಒಟ್ಟು 8 ಅಂಕ. ಪ್ರಶ್ನೆ ಸಂಖ್ಯೆ 38 ರಿಂದ 40 ರವರೆಗೆ. ಇನ್ನು ಇದರಲ್ಲಿ ಊ ವಿಭಾಗದೊಳಗೆ ಇದನ್ನು ಕೇವಲ ನಾವು 41 ಮತ್ತು 42 ಪ್ರಶ್ನೆ. ಪದ್ಯ ಭಾಗಗಳಲ್ಲಿ ಬರುವಂತಹ ಒಂದು ಹಳೆಗನ್ನಡ ಸಾಹಿತ್ಯ, ಒಂದು ಹೊಸಗನ್ನಡ ಸಾಹಿತ್ಯ ಪದ್ಯ ಭಾಗಗಳನ್ನು ಕೊಟ್ಟು ಅದರ ಭಾವಾರ್ಥವನ್ನು ಬರೀಲಿಕ್ಕೆ ಅಂತ ಕೇಳ್ತಾರೆ. ಅದು 2 ಪ್ರಶ್ನೆಗಳನ್ನು ಕೊಡ್ತಾರೆ, ಅದರಲ್ಲಿ ನೀವು 1 ಬರಿಬೇಕು, 1ಕ್ಕೆ 5 ಅಂಕ. ಕ್ವಶನ್ ನಂಬರ್ 41 ಮತ್ತು 41 ಮತ್ತು 42 ಪ್ರಶ್ನೆ. ಇನ್ನು ಈ ಭಾಗ ಆದಮೇಲೆ ಈ ಊ ಭಾಗದೊಳಗೆ ಇದು ಅ, ಇದ್ರಾಗ ಆ ವಿಭಾಗ ಯಾವುದು ಅಂತಂದರೆ ವ್ಯಾಕರಣ ಭಾಗ. ಮೊನ್ನೆ ನಿಮಗೆ ಪತ್ರಲೇಖನವನ್ನು ಹೇಳಬೇಕಾದ ಸಂದರ್ಭದಲ್ಲಿ ಪೂರ್ವದ ಹೇಳಿದೆ ನಾನು, ಬಹಳ ನಿರ್ದಿಷ್ಟ ಮತ್ತು ಸುಲಭವಾದಂಥ ವ್ಯಾಕರಣ ಭಾಗ ಅಂತ. ಪದಗಳ ಅರ್ಥ ಬರೆಯೋದು, ಪದಗಳನ್ನು ಬಿಡಿಸಿ ಮತ್ತು ಕೂಡಿಸಿ ಬರೆಯೋದು, ಸಮಾನಾರ್ಥಕ, ನಾನಾರ್ಥ, ವಿರುದ್ಧಾತ್ಮಕ ಪದ, ದ್ವಿರುಕ್ತಿ, ದೇಶ ಅನ್ಯ ದೇಶೀಯ ಪದಗಳು,
ಸ್ವಂತ ವ್ಯಾಖ್ಯದಲ್ಲಿ ಬಳಕೆ ಮಾಡುವಂಥ ಪದಗಳು ಇವನ್ನ ಪ್ರಥಮ ಪಿ ಯು ಸಿ ಒಳಗಿರ್ತಾವೆ. ಅವನ್ನ ಅವಿಭಾಗದೊಳಗೆ ನಿಮಗೆ 7 ಪ್ರಶ್ನೆಗಳನ್ನು ಕೇಳ್ತಾನೆ. ಆ 11 ಟಾಪಿಕ್ ಒಳಗೆ ನಿಮ್ಗೆ ಎಷ್ಟು ಕೇಳ್ತಾರೆ? 7 ಕೇಳ್ತಾರೆ. 7ರಲ್ಲಿ ನೀವೆಷ್ಟು ಬರೀತಿಬೇಕು? 6 ಪ್ರಶ್ನೆಗಳಿಗೆ ಅದಕ್ಕೊಂದು ಅಲ್ಲಿ ಹೆಡ್ಲೈನ್ ಕೊಟ್ಟಿರ್ತಾರೆ, ಸೂಚನೆಗೆ ಅನುಗುಣವಾಗಿ. ಏನು ಸೂಚನೆ? ಈ ಪದಗಳಿಗೆ ಅರ್ಥ ಬರೀರಿ. ಆ ಶಬ್ದಗಳಿಗೆ ಅರ್ಥ, ಶಬ್ದಗಳೇನು ಕೊಟ್ಟರಲ್ಲ ಆ ಶಬ್ದಗಳಿಗೆ ಅರ್ಥವನ್ನು ಬರೀಬೇಕು. ಪದಗಳಿಗೆ ನಾನಾರ್ಥ ಬರೀರಿ, ಸ್ವಂತ ವ್ಯಾಖ್ಯದಲ್ಲಿ ಬಳಕೆ ಮಾಡಿ. 2 ಅನ್ಯದೇಶೀಯ ಪದಗಳನ್ನು ಬರೀರಿ. 2 ದ್ವಿರುಕ್ತಿಯನ್ನು ಬರೀರಿ ಅಥವಾ ದ್ವಿರುಕ್ತಿಯನ್ನು ಸ್ವಂತ ವ್ಯಾಖ್ಯದಲ್ಲಿ ಬಳಕೆ ಮಾಡಿ. ಹೀಗೆ ನಾನಾ ರೀತಿಯ ಪ್ರಶ್ನೆಗಳನ್ನು ನಿಮಗವರು ಕೇಳ್ಬೋದು. ಆ 6 ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದಾಗ 1 ಉತ್ತರಕ್ಕೆ 2 ಅಂಕ, ಒಟ್ಟು 12 ಅಂಕ. ಆಮೇಲೆ ಇದರ ಪ್ರಶ್ನೆ ಸಂಖ್ಯೆ ನಿಮಗೆ 43ರಿಂದ 49ರವರೆಗೆ. ಹಾಗಾದರೆ 7 ಪ್ರಶ್ನೆಗಳು, ಆ 7 ಪ್ರಶ್ನೆಗಳಲ್ಲಿ ನೀವು 6 ಪ್ರಶ್ನೆಗಳಿಗೆ ಉತ್ತರವನ್ನು ಬರಿಬೇಕು. ಇನ್ನು ಇದರೊಳಗೆ ಈ ವಿಭಾಗ, ಈ ವಿಭಾಗದೊಳಗೆ ನಿಮಗೆ 2 ಪ್ರಬಂಧಗಳನ್ನು ಕೇಳ್ತಾರೆ. 2 ಪ್ರಬಂಧಗಳನ್ನು ಕೇಳಿ ನಿಮಗೆ 1 ಪ್ರಬಂಧಕ್ಕೆ ನಿಮಗೆ ಉತ್ತರವನ್ನು ಬರಿ ಅಂತ ಹೇಳ್ತಾರೆ. ನಿಮಗೆ 1 ಪ್ರಬಂಧ ಬರೆದ್ರೆ 5 ಅಂಕಗಳು. ಇಲ್ಲಿ ಬಹಳ ಗಮನಿಸ್ರಿ, ಅತಿ ಹೆಚ್ಚು ಅಂಕದ ಪ್ರಶ್ನೆಗಳು ಅಂದರೆ ಕನ್ನಡ ಭಾಷಾ ಪ್ರಶ್ನೆ ಪತ್ರಿಕೆಯಲ್ಲಿ ಕೇವಲ 2 ಮಾತ್ರ. ಅವು ಒಂದು ಭಾವಾರ್ಥ ಬರೆಯೋದು, ಇನ್ನೊಂದು ಪ್ರಬಂಧಕ್ಕೆ. 5 ಅಂಕದ ಪ್ರಶ್ನೆಗಳು, ಅತಿ ಹೆಚ್ಚು ಅಂಕದ ಪ್ರಶ್ನೆಗಳಿವು, 5 ಮಾರ್ಕ್ಸ್. ಅದಾದಮೇಲೆ ಈ ಪ್ರಶ್ನೆ, ಇಲ್ಲಿ ನಿಮಗೆ ಇನ್ನೊಂದು ಹೇಳಬೇಕಾಯಿತು. ಪ್ರಶ್ನೆ ಸಂಖ್ಯೆ 50 ಮತ್ತು 51. ಇನ್ನು ಈ ವಿಭಾಗದೊಳಗೆ ಬರೋದು ನಿಮಗೆ ಪತ್ರಲೇಖನ. ಮೊನ್ನೆ ನಾನು ನಿಮಗೆ ಹೇಳಬೇಕಾದಾಗ ಹೇಳಿದೆ ನಾನು 52 ಮತ್ತು 53ನೇ ಪ್ರಶ್ನೆ ಅಂಥೇಳಿ. 2 ಪತ್ರಲೇಖನವನ್ನು ಕೊಡ್ತಾರೆ, ಒಂದನ್ನು ಬರಿಬೇಕು. ಎಷ್ಟು ಅಂಕ? 4. 2 ಯಾವುದು? ಒಂದು ವೈಯಕ್ತಿಕ, ಇನ್ನೊಂದು ವ್ಯಾವಹಾರಿಕ ಪ್ರಶ್ನೆ ಪತ್ರಲೇಖನ. ಅವೆರಡನ್ನು ಕೊಡ್ತಾನೆ, ನಿಮಗೆ ಎಷ್ಟು ಬರಿಬೇಕು? 1ನ್ನು ಬರಿಬೇಕು. ಎಷ್ಟು? 4 ಅಂಕಕ್ಕೆ. ಆಗ ಕ್ವಶನ್ ನಂಬರ್ 52 ಮತ್ತು 53ನೇ ಪ್ರಶ್ನೆ. ಇನ್ನು ಇದ್ರೊಳಗೆ ಭಾಗ ಅಂದರೆ ಗಾದೆ. ಗಾದೆ ಕೂಡ 2 ಗಾದೆಗಳನ್ನು ಕೇಳ್ತಾರೆ, ಒಂದನ್ನು ಬರಿಬೇಕು. 1ಕ್ಕೆ 4 ಅಂಕ. ಕ್ವಶನ್ ನಂಬರ್ 54 ಮತ್ತು 55. ನಾನಾಗಲೇ ಹೇಳಿದೆ ನಿಮ್ಗೆ ಒಟ್ಟು 55 ಪ್ರಶ್ನೆಗಳನ್ನು ಕೊಡ್ತಾರೆ ಅಂಥೇಳಿ. ಹಾಗಾದರೆ ಇದಿಷ್ಟು ಪ್ರಶ್ನೆ ಪತ್ರಿಕೆಯ ಒಂದು ಅಂಕಪಟ್ಟಿ, ಅಂಕಗಳ ವರ್ಗೀಕರಣದ ಚಿತ್ರಣ ಇದು. ಈಗ ನಮಗೆ ನಾವು ಅನಲೈಸ್ ಮಾಡಬೇಕು. ಈಗ ಪದ್ಯಭಾಗ, ಗದ್ಯಭಾಗ, ನಾಟಕ ಮತ್ತು ವ್ಯಾಕರಣ ಭಾಗ ಅಥವಾ ಭಾಷಾಭ್ಯಾಸ ಅಂತ ಹೇಳ್ತೀವಿ ಅದಕ್ಕೆ ನಾವು. ನಮಗೆ ಎಲ್ಲೆಲ್ಲಿ ಹೆಚ್ಚು ಅಂಕಗಳು ಬರ್ತವೆ ಅಂಥೇಳಿ ಈಗ ನೀವು ಅಧ್ಯಯನ ಮಾಡಿ. ಇಲ್ಲಿ ಚಿತ್ರಣ ಇದೆ ನಿಮಗೆ. ಇಲ್ಲಿ 1 ಅಂಕದ್ದು 4, 2 ಅಂಕದ್ದು 4. ಅದರಲ್ಲಿ ಅಂಕಗಳನ್ನು ವರ್ಗೀಕರಣ ಮಾಡಿದಾಗ 8 ಅಂಕ ಪ್ಲಸ್ ಸಂದರ್ಭ 2 6 ಅಂಕ, 4 ಅಂಕದ ಪ್ರಶ್ನೆಗಳು 3 12 ಅಂಕ ಪ್ಲಸ್ 1 ಭಾವಾರ್ಥ 5 ಅಂಕ, ಒಟ್ಟು 35 ಅಂಕಗಳಾಯಿತು. ಇನ್ನು ಗದ್ಯ ಭಾಗದೊಳಗೆ ಇಲ್ಲಿ 3 ಅಂಕ, ಇಲ್ಲಿ 6 ಅಂಕ, ಇಲ್ಲಿ 2 ಮಾರ್ಕ್ಸ್ ಒಳಗೆ
ಸಂದರ್ಭ ಪ್ರಶ್ನೆಗಳಲ್ಲಿ ಒಂದು ಅಂದರೆ ಮೂರು ಅಂಕ, ನಾಲ್ಕು ಮಾರ್ಕ್ಸಿನ ಕ್ವಶನ್ದಲ್ಲಿ ನಿಮಗೆ ಎಂಟು ಅಂಕ, ಹಾಗಾದರೆ ಇಪ್ಪತ್ತು ಅಂಕಗಳಿಗೆ. ಅದೇ ರೀತಿ ನಾಟಕ ಸಾಹಿತ್ಯದಲ್ಲಿ ಕೂಡ ಒಂದಂಕದ್ದು ಮೂರು, ಎರಡು ಅಂಕದ್ದು ಮೂರು, ಸಂದರ್ಭ ಒಂದು, ನಾಲ್ಕು ಅಂಕದ್ದು ಎರಡು, ಟೋಟಲು ಇಪ್ಪತ್ತು ಮಾರ್ಕ್ಸ್. ಹಾಗೆ ನಮ್ಗೆ ವ್ಯಾಕರಣ ಅಥವಾ ಭಾಷಾಭ್ಯಾಸದನ್ನು ನೋಡಿದರೆ ವ್ಯಾಕರಣ ಭಾಗದೊಳಗೆ ನಮಗೆ ಹನ್ನೆರಡು ಪ್ಲಸ್ ಒಂದು ಪ್ರಬಂಧ, ಒಂದು ಪತ್ರಲೇಖನ, ಒಂದು ಗಾದೆ ಮಾತು, ನಮ್ಮ ಒಟ್ಟು ನೂರು ಅಂಕಗಳ ಪ್ರಶ್ನೆ ಪತ್ರಿಕೆಗಳು. ಹಾಗರೆ ಅತಿ ಹೆಚ್ಚು ಅಂಕ ಬರೋದು ಒಂದು ಪದ್ಯಭಾಗದಿಂದ, ಇನ್ನೊಂದು ಭಾಷಾಭ್ಯಾಸದಿಂದ. ಉಳಿದ ಗದ್ಯ ಮತ್ತು ನಾಟಕ ಸಾಹಿತ್ಯದಿಂದ ಇಪ್ಪತ್ತಿಪ್ಪತ್ತು ಅಂಕಗಳನ್ನು ಕೇಳ್ತಾರೆ. ಇಲ್ಲಿ ಮೂವತ್ತೈದು, ಇಲ್ಲಿ ಇಪ್ಪತ್ತೈದು, ಇವೆರಡು ಅಧ್ಯಯನ ಮಾಡಿಬಿಟ್ರೆ ಫಸ್ಟ್ ಕ್ಲಾಸ್ ಅಂಕಗಳು, ಇವೆರಡನ್ನೂ ಕೂಡ ಅತಿ ಹೆಚ್ಚು ಅಭ್ಯಾಸ ಮಾಡಿಬಿಟ್ರೆ ನೂರಕ್ಕೆ ನೂರು ಅಂಕ ಪಡೀಲಿಕ್ಕೆ ಸಾಧ್ಯತೆ ಇದೆ. ಇದಿಷ್ಟು ಪ್ರಶ್ನೆ ಪತ್ರಿಕೆಯ ಮಾದರಿ ಮತ್ತು ಪ್ರಶ್ನೆ ಪತ್ರಿಕೆಯಲ್ಲಿ ಬರುವಂಥ ಅಂಕಗಳ ವರ್ಗೀಕರಣವನ್ನು ನಾವು ಅದನ್ನು ನೋಡ್ತಾ ಹೋದ್ವಿ. ಇದೇ ರೀತಿ ಪ್ರಶ್ನೆ ಪತ್ರಿಕೆ ಇರುತ್ತೆ, ಇದೇ ರೀತಿ ಅಂಕಗಳ ವರ್ಗೀಕರಣ ಆಗತ್ತಾ, ಇದೇ ರೀತಿ ಉತ್ತರಗಳನ್ನು ಬರೆದಾಗ ನೀವು ಹೆಚ್ಚು ಆದ್ಯತೆ ನಾಲ್ಕು ವಿಭಾಗಕ್ಕೂ ಕೊಡಬೇಕು, ಅತಿ ಹೆಚ್ಚು ಕೊಡಬೇಕಾದದ್ದು ಪದ್ಯ ಭಾಗಗಳಿಗೆ. ಯಾಕಂದರೆ ಮೂವತ್ತೈದು ಅಂಕಗಳು ಅಲ್ಲಿ ನಿಮಗೆ ಕೇಳ್ತಾರೆ. ಇಷ್ಟು ಗದ್ಯ ಪದ್ಯ ನಾಟಕ ಭಾಷಾಭ್ಯಾಸದಿಂದ ಬರುವಂಥ ನೂರು ಅಂಕದ ಪ್ರಶ್ನೆ ಪತ್ರಿಕೆಯ ಮಾದರಿ. ಇಷ್ಟು ಪ್ರಶ್ನೆ ಪತ್ರಿಕೆಯ ಮಾದರಿ ಇರಲಿ. ಇನ್ನು ನಾವು ಪಠ್ಯಕ್ರಮವನ್ನು ಮುಂದಿನ ತರಗತಿಯಿಂದ ಆರಂಭ ಮಾಡೋಣ. ಮೊದಲೇ ಈಗ ನಾನು ಭಾಷಾಭ್ಯಾಸದಲ್ಲಿ ವ್ಯಾಕರಣ ಭಾಗದೊಳಗೆ ಒಂದು ಅಧ್ಯಾಯ ಮುಗಿಸಿದ್ದೀನಿ. ನೋಡಮ್ಮ, ಗದ್ಯ ಪದ್ಯ ಇಲ್ಲವೇ ನಾಟಕ ಸಾಹಿತ್ಯ, ನಾಟಕ ಅಂದ ತಕ್ಷಣವೇ ನಮಗೆ ನೆನಪು ಬರುವಂಥದ್ದು ಒಂದು ಮನೋರಂಜನ ಕೇಂದ್ರವಾದಂತಹ ವಸ್ತು. ಇವತ್ತಿನ ಆಧುನೀಕರಣದ ಭರಾಟೆಯಲ್ಲಿ ಹಿಂದೆ ನಮಗಿದ್ದಂಥ ಏಕೈಕ ಮನೋರಂಜನಾ ಮಾಧ್ಯಮ ನಾಟಕ ಸಾಹಿತ್ಯ. ಆ ನಾಟಕ ಸಾಹಿತ್ಯ ಬಹಳ ದೊಡ್ಡ ಇತಿಹಾಸ ಇದೆ. ಆ ಇತಿಹಾಸ ಒಳಗೊಂಡಂಥ ನಾಟಕ ಸಾಹಿತ್ಯದ ಒಂದು ಸಣ್ಣ ನಾಟಕ ಎಂಟನೇ ಜ್ಞಾನಪೀಠ ಪ್ರಶಸ್ತಿ ಪಡೆದ ಡಾಕ್ಟರ್ ಚಂದ್ರಶೇಖರ್ ಕಂಬಾರರ ಬೋಳೆಶಂಕರ ಎನ್ನುವಂಥ ನಾಟಕ ಪ್ರಥಮ ಪಿ ಯು ಸಿಯಲ್ಲಿ ನಮಗೆ ಪಠ್ಯಕ್ರಮಕ್ಕಿದೆ. ಅದನ್ನು ಮುಂದಿನ ತರಗತಿಯಲ್ಲಿ ನಾಟಕ ಸಾಹಿತ್ಯದ ಹಿನ್ನೆಲೆ ಸ್ವಲ್ಪ ನೋಡಿ ಆ ನಾಟಕದ ಮೊದಲ ಅಧ್ಯಯನವನ್ನು ನಾವು ಅದನ್ನು ಶುರು ಮಾಡ್ತಾ ಹೋಗೋಣ.